वेलकम बैक टू द चैनल जयंती सर हैप्पी होम लाइफ फ्रेंड्स इवत्तु नानु वंदु सीनरी माडिदे अदर विषयवागि निम्म हत्र स्वल्प हंचिकोळ्ळुत्तीनि फ्रेंड्स यारेल्ल सब्स्क्राइब माडिल्वा दयविट्टु सब्स्क्राइब माडि लाइक माडि शेर माडि हागू कमेंट माडि मत्ते अल्ली वंदु बेल ऐकॉन इदे अल्ल अदरल्ली आल अंत प्रेस माडि सो दैट नानु मुंदे हाकुव वीडियोगळेल्ल निमगे नोटिफिकेशन बरुत्ते फ्रेंड्स ಇವಾಗ ಇಲ್ಲಿ ಎದುರು ಒಂದು ಸೀನರಿ ಕಾಣುವಂಥದ್ದು ಒಂದು ಚಿಕ್ಕದೊಂದು ಪ್ಲೈವುಡ್ ಏನು ಜಾಸ್ತಿ ಏನಿಲ್ಲ ಒಂದು 4 ಇಂಚು ಒಂದು 7 ಇಂಚು ಇರ್ಬೋದು 7-8 ಇಂಚು ಇರ್ಬೋದು ಇದು ಅಷ್ಟೇ ದೊಡ್ಡ ಪೀಸ್ ಇದು ಇದರ ಮೇಲೆ ಚಿಕ್ಕದಾದ ಒಂದು ಸೀನರಿ ಯಾವುದೋ ಮ್ಯಾಗ್ಝಿನ್ನಲ್ಲಿ ನೋಡಿದ್ದನ್ನು ಏನೋ ಮಾಡಿದೆ ಸರಿ ಬಂದಿದ ಇಲ್ವಾ ಮತ್ತು ಇನ್ನೊಂದು ಏನಂದರೆ ನನಗೆ ಸ್ವಲ್ಪ ಮನೆ ಒಳಗಡೆ ಇಡುವಾಗ ಸ್ವಲ್ಪ ಬ್ರೈಟ್ ಇರಬೇಕು ಅಂತ ನಂದೇ ಒಂದು ಸ್ವಲ್ಪ ಬ್ರೈಟ್ ಕಲರ್ ಆ್ಯಡ್ ಮಾಡ್ತೀನಿ ಸೊ ಅದು ನ್ಯಾಚುರಲ್ ಆಗಿ ಇರಬೇಕಂತ ಇಲ್ಲ ನನಗೆ ಒಂಚೂರು ಬ್ರೈಟು ಇರಬೇಕು ಮನೆ ಒಳಗಡೆ ಇಡುವಾಗ ಅಂತ ನಾನು ಆ ಥರ ಮಾಡೋದು ಆ್ಯಕ್ಚುಲಾಗಿ ರಿಯಾಲಿಟಿ ಬರಬೇಕಂದ್ರೆ ಸ್ವಲ್ಪ ಡಾರ್ಕ್ ಆಗೆಲ್ಲ ಬರುತ್ತೆ ನಾನು ನನ್ನ ಸಂತೋಷಕ್ಕೋಸ್ಕರ ನಮ್ಮನೇಲಿ ಇಡುವಾಗ ನಮ್ಮನೆ ಸ್ವಲ್ಪ ಬ್ರೈಟ್ ಕಾಣಬೇಕು ಅಂತ ನನಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಬ್ರೈಟ್ ಕಲರ ಜಾಸ್ತಿ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಇದು ಒಂದು ಚಿಕ್ಕದೊಂದು ಪ್ಲೈವುಡ್ ಪೀಸ್ ಫ್ರೆಂಡ್ಸ್ ನೋಡಿ ಇಷ್ಟೇ ಚಿಕ್ಕದದು ತುಂಬ ದೊಡ್ಡದೇನಿಲ್ಲ ಅದರಲ್ಲಿ ಎಷ್ಟಂತ ಮಾಡಲಿಕ್ಕಾಗುತ್ತಲ್ವಾ ಬಟ್ ನಮ್ಮ ಪೇಂಟಿಂಗಿಗೆ ಅಷ್ಟೇ ಸಾಕು ಅನ್ನಿಸುತ್ತೆ ಇನ್ನು ದೊಡ್ಡ ದೊಡ್ಡದು ಕ್ಯಾನ್ವಾಸ್ ಎಲ್ಲ ತಂದಿದ್ದೀನಿ ಮಾಡಬೇಕು ಮಾಡಲಿಕ್ಕೆ ಒಂಥರ ಹೆಸಿಟೇಷನ್ನು ಆಗುತ್ತೆ ನನಗೆ ನೋಡೋಣ ಅಂತೆ ಮಾಡಿದಾಗ ಖಂಡಿತ ನಿಮ್ಮೊಳಗೆ ಹಂಚಿಕೊಳ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಫುಲ್ ಅಕ್ರಾಲಿಕ್ ಕಲ್ಲರ್ ಯೂಸ್ ಮಾಡಿದ್ದು ಅಕ್ರಾಲಿಕ್ ಕಲ್ಲರ್ ಎಲ್ಲ ಯೂಸ್ ಆದಮೇಲೆ ಕೊನೆಗೆ ಸೀನ್ ಲ್ಯಾಕಿದ್ದು ಪಾಲಿಶು ವುಡ್ ಪಾಲಿಶನ್ನು ಕೊಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅಕ್ರಾಲಿಕ್ ಪೇಂಟ್ಸ್ ಇದರಲ್ಲಿ ಏನೇನು ಪೇಂಟ್ಸ್ ಯೂಸ್ ಮಾಡಿದ್ದೇನೆಂದರೆ ಬ್ಲ್ಯಾಕ್ ವೈಟ್ ಒಂಥರ ಪಿಂಕ್ ಪರ್ಪಲ್ ಬ್ಲೂ ಯೆಲ್ಲೋ ರೆಡ್ ಎಲ್ಲ ಯೂಸ್ ಮಾಡಿದ್ದೀನಿ ಅದು ಆಚೆ ಈಚೆ ಎಲ್ಲ ಸ್ವಲ್ಪ ಸ್ವಲ್ಪ ಈ ಗ್ರೀನ್ ಎಲ್ಲ ಇದೆ ಅಲ್ವಾ ಆ ಗ್ರೀನ್ ಈ ಗ್ರೀನ್ 3-4 ಗ್ರೀನ್ ಇದೆ ಫ್ರೆಂಡ್ಸ್ ಅದೆಲ್ಲ ಸೇರಿಸಿ ನಾನು ಹಾಕ್ತೀನಿ ಸೊ ಇವಾಗ ಏನು ಫಸ್ಟಿಗೆ ನಾನು ಇದಕ್ಕೆ ಬೇಸ್ ಕಲ್ಲರಾಗಿ ಒಂದು ಕೊಡ್ತೀನಿ ಯಾವುದು ಇಲ್ಲಿ ನಾವು ನೀರಲ್ಲಿ ಇದು ಬರಬೇಕಂತ ಕಾಣ್ತೀವ ನೆರಳಲ್ಲಿ ಸೊ ಆವಾಗ ಏನು ಮಾಡಬೇಕು ಫುಲ್ ಅದೇ ಕಲ್ಲರ್ ಕೊಡಬೇಕು ಇದು ನೋಡಿ ಒಂಥರ ರೆಡ್ಡಿಶ್ ಒಂಥರ ಡಾರ್ಕ್ ಆಗುವಾಗ ಬ್ಲ್ಯಾಕಿಶ್ ಎಲ್ಲ ಸೇರಿ ಒಂಥರ ಬ್ಲೂ ಎಲ್ಲ ಸೇರಿ ಒಂಥರ ಎಲ್ಲ ಮಿಕ್ಸ್ ಮಾಡಿ ಮೇಲೆ ಬರ್ತಾ ಸ್ವಲ್ಪ ಪಿಂಕಿಶ್ ರೆಡ್ಡಿಶ್ ಜಾಸ್ತಿ ಮಾಡಿ ಕೆಳಗಡೆ ಬರ್ತಾ ಇರುವಾಗ ಒಂಥರ ಬ್ಲೂ ಎಲ್ಲ ಮಿಕ್ಸ್ ಆಗುತ್ತಲ್ವ ಅದೆಲ್ಲ ಮಿಕ್ಸ್ ಮಾಡಿ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಾಕೋದು ಪೇಂಟಿಂಗ್ ಅಂದರೆ ಅಷ್ಟೇ ಇನ್ನೇನು ಬಟ್ ನಮ್ಮ ಕಣ್ಣಿಗೆ ಸರಿಯಾಗಿ ಇದೆಯಾ ಅಂತ ಅನ್ನಿಸ್ಬೇಕು ಸ್ವಲ್ಪ ಸ್ವಲ್ಪ ಅಷ್ಟೇ ಆಮೇಲೆ ಒಂದು ಇದರಲ್ಲಿ ಗುಡ್ಡ ಎಲ್ಲ ಮಾಡಲಿಲ್ಲ ನೋಡಿ ಒಂದು ಆಕಾಶ ಮತ್ತು ಮುಸ್ಸಂಜೆ ಆಗೋದು ಮತ್ತು ಏನು ಇಲ್ಲಿ ದೂರದಿಂದ ಮರಗಳೆಲ್ಲ ಹೆಂಗೆ ಕಾಣುತ್ತೆ ಒಂಥರ ಇದು ಮಾತ್ರ ಕಾಣುತ್ತೆ ಅಲ್ವಾ ಏನು ಒಂಥರ ಏನು ಹೇಳೋದು ಬುಷ್ಯಾಗಿ ಒಂಥರ ಪದರು ಪದರಾಗಿ ಕಾಣುತ್ತಲ್ವ ಅದು ಸರಿಯಾಗಿ ಕಾಣೋದಿಲ್ಲ ದೂರದ ದೃಶ್ಯಗಳು ಅದಕ್ಕೆ ಹಿಂಗೆ ಹಿಂಗೆ ತೇಲಿದ ಥರ ಒಂಥರ ಪೇಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಹತ್ತಿರ ಬರ್ತಾ ಬರ್ತಾ ಸ್ವಲ್ಪ ಮರಗಳು ಕಾಣ್ತಾವಲ್ವ ಅದಕ್ಕೆ ಸ್ವಲ್ಪ ಇದು ಮಾಡಿದ್ದೀನಿ ಆ್ಯಕ್ಚುಲಾಗಿ ಇಲ್ಲಿ ಎಲ್ಲೋ ಈ ಥರ ಗ್ರೀನ್ ಎಲ್ಲ ಜಾಸ್ತಿ ಕೊಡೋದು ಬೇಡ ಬಟ್ ನನ್ನ ಮನಸ್ಸಿಗೆ ಸ್ವಲ್ಪ ಬ್ರೈಟ್ ಕಾಣಲಿ ಬ್ರೈಟ್ ಕಂಡ್ರೆ ನಂಗೆ ಸಂತೋಷ ಆಗೋದು ಜಾಸ್ತಿ ಅದಕ್ಕೋಸ್ಕರ ಆ ಥರ ಮಾಡಿದ್ದೀನಿ ಆಮೇಲೆ ಈವನ್ ಈ ಮರ ಕಟ್ ಮಾಡಿದಂಗೆ ನೋಡಿ ಇಲ್ಲಿ ಒಂದು ದೊಡ್ಡ ಮರವನ್ನು ಕಟ್ ಮಾಡಿದಾಗ ಇದು ಹೇಗೆ ಚಿಗುರುತ್ತೆ ಅಂತ ಹೇಳಿ ತೋರಿಸಿದಂಗೆ ನನಗೆ ಅನ್ನಿಸುತ್ತದೆ ಇದು ನೋಡಿ ಇಲ್ಲಿ ಒಂದು ಇದು ಬ್ರಾಂಚ್ ಕಟ್ ಮಾಡಿದ್ನ ಪಕ್ಕದಲ್ಲಿ ಚಿಕ್ಕದಾಗಿ ಬಂದಿದೆ ಅದೇ ಥರ ಇಲ್ಲಿ ಒಂದು ಬ್ರಾಂಚ್ ಕಟ್ ಮಾಡಿದ್ನ ಸೊ ಅಲ್ಲಿ ಹೂವು ಬಿಟ್ಟಿದೆ ಆ ಥರ
ಸೊ ಆವಾಗ ಮರ ಚಿಕ್ಕದು ಅದರ ಕಾಂಡ ಮಾತ್ರ ಸ್ಟೆಮ್ ಮಾತ್ರ ದಪ್ಪಾಗಿರುತ್ತೆ ಅಂತ ನಾನೆಲ್ಲೋ ನೋಡಿದ್ದು ಇದು ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಹಿಂಗೆ ಮಾಡಿದೆ ಆಮೇಲೆ ಕಟ್ ಮಾಡಿದ್ದಕ್ಕೆ ನೋಡಿ ಇಲ್ಲಿ ಒಂಥರ ಮಾಡಿದ್ದೀನಿ ಇದು ಹಸಿ ಹಸಿಯಾಗಿದೆ ಇದು ಸ್ವಲ್ಪ ಡ್ರೈ ಆದ ಥರ ಅಂತ ಏನೋ ನನ್ನ ಮನಸ್ಸಿಗೆ ತೋರಿದ ಭಾವನೆಗಳನ್ನು ತೋರಿಸೋದು ಅಷ್ಟೇ ಇಲ್ಲಿ ಒಂದು ನೋಡಿ ಆ ಗ್ರಾಸ್ ಥರ ಒಂಥರ ಗಿಡಗಳು ಉದ್ದಕ್ಕೆ ಬೆಳೆಯುತ್ತಲ್ವ ಆ ಥರ ಅದಕ್ಕೆ ಒಂದು ರೆಡ್ ಕಲರಲ್ಲಿ ಮಾಡಿದೆ ಇನ್ನೊಂದು ನೋಡಿ ಈಚೆ ಆಮೇಲೆ ಪದರು ಪದರಾಗಿ ಚಿಕ್ಕ ಚಿಕ್ಕ ಗ್ರಾಸ್ಗಳು ಅದು ಇದೆಲ್ಲ ಇರುತ್ತಲ್ಲ ನೆಲದ್ದು ಆಮೇಲೆ ಇದು ರಾತ್ರಿ ಆಗ್ತಾ ಆಗ್ತಾ ನೆಲದ ಕಲರ್ ಏನು ಒಂಥರ ಕಲರ್ ಇರುತ್ತಲ್ವ ಅದಕ್ಕೋಸ್ಕರ ಈ ಥರ ಕಲರ್ ಕೊಟ್ಟಿದ್ದೀನಿ ಎಲ್ಲೋ ನೋಡಿದ ನೆನಪಿನಲ್ಲಿ ನಾನು ಮಾಡೋದು ಸೊ ಬೇರೆ ಬೇರೆ ಡಿಫ್ರೆಂಟಾಗಿರಲಿ ಒಂದೇ ಥರ ಕಲರ್ ಬೇಡ ಅಂತ ಈ ಸಲ ಮಾಡುವಾಗ ಈ ಥರ ಕಲರ್ ಮಾಡಿದೆ ಆಮೇಲೆ ಏನು ಇವನು ನಾವಿಗನು ನೋಡಿ ಈ ಬೋಟನ್ನು ಮೂರಿಂಗ್ ಮಾಡಿದ್ದಾನೆ ಅಂದರೆ ಏನು ಟೈ ಮಾಡಿದ್ದಾನೆ ಇದಕ್ಕೆ ಕಟ್ಟಿದ್ದಾನೆ ನೋಡಿ ಗೂಟಕ್ಕೆ ಕಟ್ಟಿದ್ದಾನೆ ಆ ಗೂಟ ನಿಮಗೆ ತೋರಿಸಲಿಲ್ಲ ಬೋಟು ನೋಡಿ ಒಂದು ಮುಕ್ಕಾಲು ಪಾಲು ಮಾತ್ರ ತೋರಿಸಿದೆ ಆಮೇಲೆ ಈ ಬೋಟ್ನ ಯಾವಾಗಲೂ ಬೋಟ್ ಒಳಗಡೆ ಯಾಕೆ ಅಂತ ಸೈಡಿಗೆ ನಿಂತ ಹಾಗೆ ತೋರಿಸಿದ್ದೀನಿ ಆ ಕೋಲು ಕೂಡ ಅವನ ಕೈಯಲ್ಲೇ ಇದೆ ನೋಡಿ ಫ್ರೆಂಡ್ಸ್ ಆಮೇಲೆ ಇನ್ನೇನು ಫ್ರೆಂಡ್ಸ್ ಇದರಲ್ಲಿ ಸ್ವಲ್ಪ ಹುಲ್ಲುಗಳನ್ನು ಮಾಡಿದ್ದೀನಿ ಆಮೇಲೆ ಈ ಮರಗಳನ್ನು ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ಹೂವು ಬಿಡಿಸಿದ್ದೀನಿ ಆಯಿತು ಫ್ರೆಂಡ್ಸ್ ಇದು ಅಕ್ರಾಲಿಕ್ ಕಲರೇ ಫುಲ್ ಯೂಸ್ ಮಾಡಿದ್ದು ಇದು ಒಂಥರ ಮುಸ್ಸಂಜೆದು ವಾತಾವರಣ ನೋಡಿ ಆ್ಯಕ್ಚುಲಾಗಿ ಈ ಕಲರ್ಸ್ ಎಲ್ಲ ಸ್ವಲ್ಪ ಡಾರ್ಕ್ ಡಾರ್ಕ್ ಬರೋಕ್ಕೆ ಅದೇ ರೀಸನ್ ಆಗುತ್ತೆ ಬಟ್ ನಾನು ಸ್ವಲ್ಪ ಬ್ರೈಟ್ ಬ್ರೈಟ್ ಮಾಡಿದ್ದೀನಿ ಆ್ಯಕ್ಚುಲಾಗಿ ಇಷ್ಟು ಬ್ರೈಟಾಗಿ ಕಾಣುವಂಗಿಲ್ಲ ಅದು ಬಟ್ ಹತ್ತಿರ ಹತ್ತಿರ ಬರುವಾಗ ಸ್ವಲ್ಪ ಬ್ರೈಟು ಇರುತ್ತಲ್ವ ಅಂತ ಆ ಥರ ಮಾಡಿದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಪರವಾಗಿಲ್ಲ ಅನ್ನಿಸಿತ್ತು ನಿಮಗೆ ಯಾವ ಥರ ಭಾವನೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಸೀನ್ ಹಾಕಿದ್ದು ಇದು ಹಾಕಿದ್ದೇನೆ ಫ್ರೆಂಡ್ಸ್ ವುಡ್ ಪಾಲಿಶ್ ಇದು ಏನಪ್ಪ ಇದು ಇದು ಏನಂದೆ ನಾನು ಪ್ಲೈವುಡ್ ಪೀಸ್ ಅಲ್ವಾ ಅದಕ್ಕೋಸ್ಕರ ಸೀನ್ ಹಾಕಿದ್ದು ವುಡ್ ಪಾಲಿಶ್ ಹಾಕಿದ್ದು ಫ್ರೆಂಡ್ಸ್ ಆಮೇಲೆ ಏನು ನಾಳೆ ಇನ್ನೂ ಮುದ್ದಾದ ಒಂದು ವಿಡಿಯೋದೊಟ್ಟಿಗೆ ಕಾಣ್ತೀನಿ ನಿಮ್ಮನ್ನು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ಸ್